ಯಶ್ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳಿಂದ ಕೋವಿಡ್ 19 ದೇಶ ಬಿಟ್ಟು ತೊಲಗಲಿ ಎಂದು ತುಂಗಭದ್ರಾ ನದಿ ತೀರದಲ್ಲಿ ಮಡಿಸ್ನಾನ ಮತ್ತು ವಿಶೇಷ ಹೋಮ ಕಾರ್ಯಕ್ರಮ ದಿನಾಂಕ 8/1/2021 ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಎ ರಾಮು ರಾಯಚೂರು ಜಿಲ್ಲಾ ಅಧ್ಯಕ್ಷರು ರಾಜು ಪೂಜಾರಿ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರು ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% ಇಎಂಐ ಬಜಾಜ್ ಫೈನಾನ್ಸ್ ಅವೈಲೇಬಲ್ Visit AMS Computers Sales and Service beside SBI Bank Station Road Raichur Empire Suiting Shirting Tailoring Hamdas Textile and Tailors opposite Maharashtra Bank ಖರೀದ್ ಗಾಂಧಿ ಚೌಕ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ಯಮದಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2BHK ಮತ್ತು 3BHK ಮನೆಗಳು ಮಾರಾಟಕ್ಕಿವೆ ರವೀಂದ್ರ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ ಕೇವಲ 500 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ನಲ್ಲಿ ರಾಯಚೂರಿನಿಂದ ಹುಬ್ಳಿ ಧಾರವಾಡಕ್ಕೆ ಪ್ರಯಾಣ ಬೆಳೆಸಬಹುದು ಅಂಬೇಡ್ಕರ್ ಸರ್ಕಲ್ ರಾಯಚೂರು ಬುಕಿಂಗ್ ಆಗಿ ಸಂಪರ್ಕಿಸಿ 8550077211 ದ ಲಿವಿಂಗ್ ರೂಮ್ Above Rahi Diagnostic, beside SBI Bank, near Gandhi Chowk, Raichur. Mobile 9353654221. Namaskara, in Raichur Vartegalige Swagata, Modalige Mukhyamshagalu. January 9th, Krishi Vignanagala Vishwavidyalaya Attane Ghatikotsava. 496 Vidyarthigalige Padavi Pradhana, Dr. K.N. Kattimani. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ಸಂಚಾರ ಪ್ರಾರಂಭಿಸಲು ಆಗ್ರಹಿಸಿ ರೈತ ಸಂಘ ಮನವಿ ಸ್ಥಗಿತಗೊಂಡಿದ್ದ ಆರ್ಟಿಪಿಎಸ್ 4 ಘಟಕಗಳು ಪುನರಾರಂಭ ಸೋನಾ ಮಸೂರಿಗೆ ಐಜಿ ಟ್ಯಾಗ್ ನೀಡಲು ಕೇಂದ್ರಕ್ಕೆ ಕೃಷಿ ವಿಶ್ವವಿದ್ಯಾಲಯ ಪ್ರಸ್ತಾವನೆ ಮೋಡ ಕವಿದ ವಾತಾವರಣ ಜೋಳ ಬೆಳೆಗೆ ಸಂಕಷ್ಟ ತೊಗರಿ ಬೆಳೆ ಬೆಲೆ ಕುಸಿತ ಆತಂಕ ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನ ಶುದ್ಧೋದಕ ಕಳಸಾರೋಹಣ ಮಂತ್ರಾಲಯ ಶ್ರೀಗಳಿಂದ ಚಾಲನೆ ಕೋವಿಡ್ ಹಿನ್ನೆಲೆ ಬೆಟ್ಟದೂರು ಮಾರೆಮ್ಮ ಜಾತ್ರೆ ಬಂದ್ ಮತ್ತು ಅರಬಿ ರಸ್ತೆಯಲ್ಲಿ ರಸ್ತೆ ಅಪಘಾತ ತಪ್ಪಿದ ಅನಾಹುತ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವ ಜನವರಿ 9ರಂದು ನಡೆಯಲಿದ್ದು 228 ವಿದ್ಯಾರ್ಥಿಗಳು ಮತ್ತು 208 ವಿದ್ಯಾರ್ಥಿನಿಯರು ಸೇರಿದಂತೆ 496 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಹೇಳಿದರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವ ಜನವರಿ 9ರಂದು ನಡೆಯಲಿದ್ದು 288 ವಿದ್ಯಾರ್ಥಿಗಳು ಮತ್ತು 208 ವಿದ್ಯಾರ್ಥಿನಿಯರು ಸೇರಿದಂತೆ 496 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಹೇಳಿದರು ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೊರೋನಾ ಹಿನ್ನೆಲೆಯಲ್ಲಿ ಚಿನ್ನದ ಪದಕ ಸ್ನಾತಕ ಸ್ನಾತಕೋತ್ತರ ಡಾಕ್ಟರೇಟ್ ಪಡೆದ 49 ವಿದ್ಯಾರ್ಥಿಗಳು ಸೇರಿದಂತೆ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರದಾನ ಮಾಡಲಾಗುತ್ತದೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಘಟಿಕೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು
ಜನವರಿ 9ರಂದು ಘಟಿಕೋತ್ಸವದಲ್ಲಿ ಕೃಷಿ ಸಚಿವರು ಹಾಗೂ ಸಹ ಕುಲಪತಿಗಳಾದ ಡಾಕ್ಟರ್ ಬಿಸಿ ಪಾಟೀಲ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವ ಮುಖ್ಯ ಅತಿಥಿಗಳಾಗಿ ಕೃಷಿ ಅನುಸಂಧಾನ ಪರಿಷತ್ತಿನ ಕೃಷಿ ಶಿಕ್ಷಣ ವಿಭಾಗದ ಉಪ ಮಹಾನಿರ್ದೇಶಕರಾದ ಡಾಕ್ಟರ್ ಆರ್ಸಿ ಅಗರ್ವಾಲ್ ಆಗಮಿಸಲಿದ್ದಾರೆ. ವಿಶ್ವವಿದ್ಯಾಲಯ ಸಂಸ್ಥಾಪನಾ ಮಂಡಳಿಯ ಸದಸ್ಯರು, ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಭಾಗಿಯಾಗಲಿದ್ದಾರೆ ಎಂದರು. ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ 4 ಮಹಾವಿದ್ಯಾಲಯಗಳು ನಡೆಯುತ್ತಿದ್ದು, ಭೀಮರಾಯನಗುಡಿಯಲ್ಲಿ ಕೃಷಿ ಸ್ನಾತಕ ಪದವಿ, ಕಲಬುರಗಿಯಲ್ಲಿ ಮಹಾವಿದ್ಯಾಲಯ ಕೃಷಿ ತಾಂತ್ರಿಕ ಸ್ನಾತಕ ಪದವಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯುತ್ತಿದ್ದು, ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಹೊಸ ಕೃಷಿ ಮಹಾವಿದ್ಯಾಲಯ ಪ್ರಾರಂಭಿಸಲಾಗುತ್ತದೆ. ಕೃಷಿ ಡಿಪ್ಲೊಮಾ ಅಧ್ಯಯನವು ರಾಯಚೂರು, ಹಗರಿ, ಬೀದರ್ನಲ್ಲಿ ನಡೆಯುತ್ತಿದೆ. 2018-19 ಸಾಲಿನಲ್ಲಿ 342 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. 116 ಸ್ನಾತಕೋತ್ತರ ಪದವಿ, 38 PhD ಪ್ರವೇಶ ಪಡೆದಿದ್ದಾರೆ. 1261 ಸ್ನಾತಕ, 413 ಸ್ನಾತಕೋತ್ತರ, PhD ಮತ್ತು 130 ವಿದ್ಯಾರ್ಥಿಗಳು ಡಿಪ್ಲೊಮಾ ಪ್ರವೇಶ ಪಡೆದಿದ್ದಾರೆ ಎಂದರು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ 8 ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸಲು ಉದ್ಯೋಗ ಕೋಶ ಕಳೆದ ಸಾಲಿನಿಂದ ಪ್ರಾರಂಭಿಸಲಾಗಿದ್ದು, ಈಗಾಗಲೇ 45 ವಿದ್ಯಾರ್ಥಿಗಳು ಉದ್ಯೋಗ ಪಡೆದಿದ್ದಾರೆ ಎಂದರು. ಮುಂದಿನ ಘಟಿಕೋತ್ಸವದಲ್ಲಿ ಇದನ್ನೇ ಹೇಳಬೇಕಾಗತ್ತೆ ನಾನು, ಆದರೂ ಕೂಡ ನನಗೆ ಕಡಿಲಿಕ್ಕಾಗಲಿಲ್ಲ, ತಮಗೆ ಹೇಳ್ತಾ ಇದ್ದೀನಿ. 60ನೇ ರ್ಯಾಂಕ್ ಇದ್ದದ್ದು ಈಗ 21ನೇ ರ್ಯಾಂಕ್ ಬಂದಿದೆ. ಈ ನಮ್ಮ 75 ವಿಶ್ವವಿದ್ಯಾಲಯಕ್ಕೆ ಕಂಪೇರ್ ಮಾಡಿದರೆ ಈ ಭಾರತದಲ್ಲಿ 75 ವಿಶ್ವವಿದ್ಯಾಲಯಗಳ ಪೈಕಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ 21ನೇ ರ್ಯಾಂಕ್ ಪಡೆದಕ್ಕೆ ಭಾಳ ಎಲ್ಲರೂ ನನಗೆ ಸಹಕರಿಸಿದ ಎಲ್ಲ ತಮಗೂ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೂ ಮತ್ತು ನಮ್ಮ ವಿಜ್ಞಾನಿಗಳಿಗೂ, ನಮ್ಮ ಆಫೀಸರ್ಸ್ಗೂ ಮತ್ತು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಿಬ್ಬಂದಿ ವರ್ಗದವರಿಗೂ, ಶಿಕ್ಷಕೇತರವರ್ಗ ಮತ್ತು ಕಾರ್ಮಿಕ ಬಂಧುಗಳಿಗೂ ಮತ್ತು ತಮಗೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಿ. ಈ ಘಟಿಕೋತ್ಸವಕ್ಕೆ ನಮ್ಮ ಘನವೆತ್ತ ಕುಲಾಧಿಪತಿಗಳು ಹಾಗೂ ಈಗಾಗಲೇ ತಮ್ಮ ನಿಲುವನ್ನು ಕೊಟ್ಟಿದ್ದಾರೆ. ನನಗೆ ಬರಲಿಕ್ಕೆ ಆಗಲ್ಲ, ತಾವು ಕಂಟಿನ್ಯೂ ಮಾಡಿ ಇದನ್ನು ಘಟಿಕೋತ್ಸವ ಒಳ್ಳೆಯದಾಗಲಿ ಅಂತೇಳಿ ಶುಭೆಯನ್ನು ಹಾರಿಸಿದ್ದಾರೆ. ಮತ್ತು ನಮ್ಮ ಸಹ ಕುಲಾಧಿಪತಿಗಳಾದ ಬಿ ಸಿ ಪಾಟೀಲ್ ಸಾಹೇಬ್ ಅವರು, ಶ್ರೀ ಬಸವನಗೌಡ ಚನ್ನಬಸವನಗೌಡ ಪಾಟೀಲ್ ಕೃಷಿ ಮಂತ್ರಿಗಳು, ಅವರು ಕೂಡ ಈ ಉಪಸ್ಥಿತಿಯಾಗಿರ್ತೀನಿ ಅಂಥೇಳಿ ಈಗಾಗಲೇ ಹೇಳಿದ್ದಾರೆ. ಮತ್ತು ನಮ್ಮ ಈ ಘಟಿಕೋತ್ಸವಕ್ಕೆ ಭಾಷಣ ಮಾಡಲಿಕ್ಕೆ ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಕೃಷಿ ಶಿಕ್ಷಣ ವಿಭಾಗದ ಉಪನಿರ್ದೇಶಕರಾದಂಥ ಆರ್.ಸಿ. ಅಗರ್ವಾಲ್ ಅವರು ಆಗಮಿಸಲಿದ್ದಾರೆ. ಜೊತೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಗೌರವಾನ್ವಿತ ಸದಸ್ಯರು ಕೂಡ ಇರ್ತಾರೆ. ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರು ಕೂಡ ಇರ್ತಾರೆ ಮತ್ತು ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತು ತಾವೆಲ್ಲರೂ ಉಪಸ್ಥಿತಿ ಇರ್ತೀರಂತ ಹೇಳಿ ನಾನು ಆಶಿಸ್ತೀನಿ. ಈ ವಿಶ್ವವಿದ್ಯಾಲಯ ಈ ಕಲ್ಯಾಣ ಕರ್ನಾಟಕಕ್ಕೆ 6 ಜಿಲ್ಲೆಗಳನ್ನು ಆರಿಸ್ತಿದೆ. ಈಗ ಇನ್ನೊಂದು ಜಿಲ್ಲೆ ಆಗ್ತಾ ಇದೆ, ವಿಜಯನಗರ, 7 ಅಂತ ಹೇಳಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗ 18-19 ಸಾಲಿನ ನಾವು ಘಟಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. 18-19 ಸಾಲಿನ ಘಟಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಇದರಲ್ಲಿ ನಾವು ರೈತ ಸಮುದಾಯಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ರೈತರ ವಿಶ್ವವಿದ್ಯಾಲಯ. ರೈತರಿಗೆ ಯಾವುದು ಬೇಕು, ಯಾವ ವೆರೈಟಿ ಬೇಕು, ಯಾವುದು ಯಾವಾಗ ಬಿತ್ತಬೇಕು, ಯಾವಾಗ ಗೊಬ್ಬರ ಹಾಕಬೇಕು, ಯಾವಾಗ ಹಾರ್ವೆಸ್ಟ್ ಮಾಡಬೇಕು, ಎಲ್ಲ ತಾಂತ್ರಿಕತೆಗಳನ್ನು ಈ ವಿಶ್ವವಿದ್ಯಾಲಯದಿಂದ ನಾವು ಪ್ರಸರಣೆಯನ್ನು ಮಾಡ್ತೀವಿ. ನಮ್ಮ ದೇಹ ಉದ್ದೇಶ ಏನಂದರೆ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ. ಈ ಬೋಧನೆ ಅಂತಂದರೆ ನಮ್ಮ ಮೇನ್ ಮ್ಯಾಂಡೇಟ್ ವರ್ಕ್ ಇದು. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಬೋಧನೆ ಮಾಡ್ತಾಯಿದ್ವಿ. ಆಮೇಲೆ ನಾವು ಏನು ಸಂಶೋಧನೆ ಮಾಡ್ತಾಯಿದ್ವಿ, ಸರಿಯಾದ ಸಂಶೋಧನೆಯನ್ನು ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ವಿಸ್ತರಣೆ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 134 ವಿದ್ಯಾರ್ಥಿನಿಯರಿದ್ದಾರೆ. ಈಗಾಗಲೇ ತಮಗೆಲ್ಲ ಕೊಟ್ಟಿದ್ದೀವಿ ನಾವೆಲ್ಲ, ಅವೆಲ್ಲ ವಿಸ್ತಾರವಾಗಿ ನಾವು ಹೇಳಲಿಕ್ಕೆ ಆಗಲ್ಲ. ಟೋಟಲ್ ಸ್ಟೂಡೆಂಟ್ಸು ನಮ್ಮಲ್ಲಿ 18-19
1650 ರಿಂದ 1675 ಮಂದಿ ಈ ಪದವಿಯನ್ನು ಮಾಡ್ತಾ ಇದ್ದಾರೆ. ಸ್ನಾತಕದಲ್ಲಿ ಅಂದರೆ ಗ್ರ್ಯಾಜುಯೇಟ್ದಲ್ಲಿ 1262 ಮಂದಿ ಈ ಪದವಿಯನ್ನು ಮಾಡ್ತಾ ಇದ್ದಾರೆ. ಪಿ ಎಚ್ ಡಿ ಮತ್ತು ಎಮ್ ಎಸ್ ಸಿ ಅದನ್ನು ಕೂಡಿಸಿದರೆ 2 ವರ್ಷದಲ್ಲಿ ಕೂಡಿ 415 ರಿಂದ 425 ಜನ ಮಾಡ್ತಾ ಇದ್ದಾರೆ. ಟೋಟಲ್ ನಮ್ಮ ಸ್ಟ್ರೆಂತು ಟೋಟಲ್ ವಿಶ್ವವಿದ್ಯಾಲಯದ 1650 ರಿಂದ 1700 ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ, ಪದವಿಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನಂದರೆ 70% ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟದ್ದು. ಟೋಟಲ್ ನಾವು ಅದನ್ನು ರೇಷಿಯೋ ಕಡಿಮೆ ಮಾಡಲ್ಲ. ಯಾವಾಗಲೂ 70% ಸ್ಟೂಡೆಂಟ್ಸ್ ಏನು ಬರ್ತಾ ಇದ್ದಾರೆ, ಶೇಕಡ 70% ನಾವು ಇಲ್ಲಿ ವಿದ್ಯಾ ಕಲ್ಯಾಣ ಕರ್ನಾಟಕದ ಮೀಸಲಿಡ್ತೀವಿ. 30% ಬೇರೆಯವ್ರು ಕೊಡ್ತೀವಿ. ಅದೇ ರೀತಿಯಾಗಿ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ಫೆಲೋಶಿಪ್ಪೂ ಇದೆ. SRF ಮಾಡ್ತಾ ಇದ್ದಾರೆ, GRF ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು. ಈ ಘಟಿಕೋತ್ಸವದಲ್ಲಿ 18-19 ಘಟಿಕೋತ್ಸವದಲ್ಲಿ ನಾವು ಟೋಟಲ್ 496 ಮಂದಿಗೆ ನಾವು ಗ್ರ್ಯಾಜುಯೇಷನ್ ಕೊಡ್ತಾ ಇದ್ದೀವಿ. 496 ಮಂದಿಯಲ್ಲಿ ಸ್ನಾತಕದಲ್ಲಿ ಉಪಸ್ಥಿತರು 243 ಇದ್ದಾರೆ, ಆಮೇಲೆ ಅನುಪಸ್ಥಿತಿಯಲ್ಲಿ 57 ಮಂದಿ ಇದ್ದಾರೆ, ಒಟ್ಟು 300. ಸ್ನಾತಕೋತ್ತರ ಎಮ್ ಎಸ್ ಸಿಯಲ್ಲಿ ಒಟ್ಟು 160 ಮತ್ತು ಡಾಕ್ಟರೇಟ್ದಲ್ಲಿ ಒಟ್ಟು 36. ಹೀಗಾಗಿ 496 ವಿದ್ಯಾರ್ಥಿಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಬಿಕಾಸ್ ಆಫ್ ಕೋವಿಡ್, ಈ ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗೌರ್ಮೆಂಟು ಒಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. 100 ರಿಂದ 150 ಮಂದಿಕ್ಕಿಂತ ಹೆಚ್ಚಿಗೆ ನೀವು ಆಡಿಟೋರಿಯಂದಲ್ಲಿ ತೊಗೊಂಡು ಇದು ಏನು ಕೋವಿಡ್ ಕಂಟ್ರೋಲ್ ಮಾಡಲಿಕ್ಕೆ ನೀವು ಸಹಕರಿಸ್ರಿ ಅಂತೇಳಿ ಆಗಲೇ ನಮ್ಗೆ ಇದು ಬಂದಿದೆ, ಸರ್ಕ್ಯುಲರ್ ಬಂದಿದೆ. ಅದರ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾರು ಗೋಲ್ಡ್ ಮೆಡಲ್ ತೊಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕರೆದಿದ್ದೀವಿ. ಆಮೇಲೆ ಒಂದು ವೇಳೆ ಆ ನಮ್ಮ ಸ್ಟೂಡೆಂಟ್ಸು ಈ ಕ್ಯಾಂಪಸ್ದಲ್ಲಿ ಅಡ್ಮಿಷನ್ ತೊಗೊಂಡಿದ್ದರೆ ಒಂದು 60-70 ಮಂದಿ ಅವ್ರು ಆಗ್ಬೋದು. ಬಟ್ ಟೋಟಲ್ 100 ಮಂದಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ಘಟಿಕೋತ್ಸವ ಒಳಗೆ ಬಂದಾಗ ಅವರು ಸೋಷಿಯಲ್ ಡಿಸ್ಟೆನ್ಸು, ಆಮೇಲೆ ಸ್ಯಾನಿಟೈಸರು, ಆಮೇಲೆ ಗೌರ್ಮೆಂಟ್ದಿಂದ ಏನು ಅನೌನ್ಸ್ ಮಾಡಿದ್ದಾರೆ ಅದನ್ನು ಕೂಡ ಪಾಲಿಸ್ಲಿಕ್ಕೆ ನಾವು ಅವರಿಗೆಲ್ಲ ನಾವು ನಿರ್ದೇಶನಗಳನ್ನು ನಾವು ಕೊಟ್ಟಿದ್ದೀವಿ. ಈ ವರ್ಷ ಈ ಗ್ರ್ಯಾಜುಯೇಟ್ದಲ್ಲಿ 94 ಗೋಲ್ಡ್ ಮೆಡಲ್, ಇದು 24 ಗೋಲ್ಡ್ ಮೆಡಲು, ಸ್ನಾತಕೋತ್ತರದಲ್ಲಿ 14 ಗೋಲ್ಡ್ ಮೆಡಲು ಮತ್ತು ಡಾಕ್ಟರೇಟ್ ಪದವಿ 11 ಮಂದಿಗೆ ನಾವು ಕೊಡ್ತಾ ಇದ್ದೀವಿ, ಟೋಟಲ್ 49 ಜನಕ್ಕೆ. ಅದು ಅಲ್ಲದೆ ಈ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗಿ ಇದು ಸ್ಪೋರ್ಟ್ಸ್ ಆಗಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟಿ ಆಗಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಪ್ರದರ್ಶನ ಮಾಡಿ ಈ ವಿಶ್ವವಿದ್ಯಾಲಯ ಘನತೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಮತ್ತು ಈಗ ನಮ್ಮ ಈ ಲೈಬ್ರರಿಯಲ್ಲಿ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಇ ಬುಕ್ಸು ಪ್ಲಸ್ ಈಗ ಫಿಸಿಕಲಿ ಎಷ್ಟು ಬುಕ್ಸ್ ಬೇಕು ಟೋಟಲ್ ಈಗಿನ ಪ್ರಕಾರ ನನಗೆ ಅನಿಸಿದ ಮಟ್ಟಿಗೆ ಮೋರ್ ದ್ಯಾನ್ 1 ಲ್ಯಾಕ್ ಬುಕ್ಸು ನಾವು ಪರ್ಚೇಸ್ ಮಾಡಿದ್ದೀವಿ. ಆದರೆ ಈ ಹೋದ ವರ್ಷ 18-19 ಸಾಲಿನಲ್ಲಿ ಒಂದು 3,000 ರಿಂದ 3.5 ಸಾವಿರ ಬುಕ್ಗಳನ್ನು 2018-19 ಸಾಲಿನಲ್ಲಿ ಭತ್ತ ಹೊಸತಳಿ RP ಬಯೋ 226 ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚಿನ ಶಾಖದ ಒತ್ತಡ ತಡೆಯುವ ಮೆಕ್ಕೆಜೋಳ ಸಂಕರಣ ತಳಿ RCRMH2 ಸಜ್ಜೆಯ MBP2 ಮತ್ತು ಹತ್ತಿಯ BGDH 697 ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಬೆಳೆ ಉತ್ಪಾದನೆ ಸುಧಾರಿತ ಬೇಸಾಯ ಕ್ರಮಗಳಿಗೆ ಹೊಸದಾಗಿ 17 ತಂತ್ರಜ್ಞಾನಗಳನ್ನು ಜಾರಿಗೊಳಿಸಲಾಗಿದೆ. 13 ಬೆಳೆ ಉತ್ಪಾದನೆ, 8 ಬೆಳೆ ಸಂರಕ್ಷಣೆ ಹಾಗೂ 16 ತೋಟಗಾರಿಕೆ ಹಾಗೂ ಕೃಷಿ ತಾಂತ್ರಿಕ ವಿಭಾಗದ ತಂತ್ರಜ್ಞಾನ ಒಳಗೊಂಡಿದೆ ಎಂದರು. ಭತ್ತದಲ್ಲಿ ಜಿಗಿ ಹುಳು, ಕಂದು ಜಿಗಿ ರೋಗ ನಿರ್ವಹಣೆ, ಕಡಲೆಯಲ್ಲಿ ಕಾಯಿ ಕೊರಕ, ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ, ಸೌರಶಕ್ತಿಯಿಂದ ರಿಮೋಟ್ ಹತೋಟಿ ಸಿಂಪರಣಾ ಯಂತ್ರ, ಅಸ್ತಮಾ ಮತ್ತು ಉಸಿರಾಟ ತೊಂದರೆ ಔಷಧ ತಯಾರಿಸುವ ಹಚ್ಚೆಗಿಡ ತಂತ್ರಜ್ಞಾನ, ಬಜೆ ಎಣ್ಣೆ ತೆಗೆಯುವ ಯಂತ್ರಗಳನ್ನು ಆವಿಷ್ಕರಿಸಲಾಗಿದೆ. 46 ಸಂಶೋಧನೆಗಳ ಯೋಜನೆಗಳಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಇಕ್ರಿಸ್ಯಾಟ್ ಜೈವಿಕ ತಂತ್ರಜ್ಞಾನ ಇಲಾಖೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 12.34 ಕೋಟಿ ಧನ ಸಹಾಯವನ್ನು ವಿಶ್ವವಿದ್ಯಾಲಯ ಪಡೆದಿದೆ.
ಭತ್ತ, ಹೆಸರು, ಕಡಲೆ, ಜೋಳ, ಶೇಂಗಾ, ನವಣೆ, ಸೂರ್ಯಕಾಂತಿ ಮುಂತಾದ ಬೆಳೆಗಳಲ್ಲಿ 1,01,454 ಕ್ವಿಂಟಲ್ ಬೀಜೋತ್ಪಾದನೆಯನ್ನು ಮಾಡಿ ರೈತರಿಗೆ ಒದಗಿಸಲಾಗಿದೆ ಎಂದರು. ಸರ್ಕಾರ ಯೋಜನೆಗಳು, ಹೊಸ ಆವಿಷ್ಕಾರ ತಂತ್ರಜ್ಞಾನ ರೈತರಿಗೆ ಮಾಹಿತಿ ಒದಗಿಸಲು ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸಿದೆ. ಸರ್ಕಾರದ ವಿವಿಧ ಯೋಜನೆಗಳಿಂದ ಅನುದಾನ ಕಡಿಮೆಯಾಗಿದ್ದರಿಂದ ಇನ್ನಷ್ಟು ಚಟುವಟಿಕೆ ನಡೆಸಲು ಅಡ್ಡಿಯಾಗಿದೆ. 2018-19 ಸಾಲಿನಲ್ಲಿ 12,94,00,000 ರೂಪಾಯಿ ಅನುದಾನ ದೊರಕಿದೆ. ಹಿಂದಿನ ಸಾಲಿನಲ್ಲಿ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಅನುದಾನ ಅವಶ್ಯಕತೆ ಇದೆ ಎಂದರು. ಮುಂದಿನ ವರ್ಷಗಳಲ್ಲಿ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಒತ್ತು ಕೊಡುವುದರಿಂದ ಆಹಾರ ತಂತ್ರಜ್ಞಾನದಲ್ಲಿ ಸ್ನಾತಕ ಪದವಿ ಪ್ರಾರಂಭಿಸಲು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ 900 ಎಕರೆ ಪ್ರದೇಶದ ಲಭ್ಯವಿದ್ದು ಅರಣ್ಯ ಕಾಲೇಜು ಸ್ಥಾಪನೆ, ಹವಾಮಾನ ಬದಲಾವಣೆ, ಕೀಟನಾಶಕ ಮತ್ತು ಆಹಾರ, ರೈತರ ಆದಾಯ ದ್ವಿಗುಣ, ಹೈಟೆಕ್ ತೋಟಗಾರಿಕೆ ಸೇರಿದಂತೆ 11 ಹೊಸ ಪ್ರಸ್ತಾವನೆಗಳನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸರ್ಕಾರ ಐಪಿಎಆರ್ ನವದೆಹಲಿ ಇವರಿಗೆ ಸಲ್ಲಿಸಲಾಗಿದೆ. ಕೆಕೆಆರ್ಡಿಬಿಯಿಂದ ಹೆಚ್ಚಿನ ಅನುದಾನ ಬೇಡಿಕೆ ಸಲ್ಲಿಸಲಾಗಿದೆ ಎಂದರು. ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸೋಲಾರ್ ಆಧಾರಿತ ವಿದ್ಯುತ್ ಬಳಕೆ 2,75,00,000 ರೂಪಾಯಿ ಯೋಜನೆ ಬೇಡಿಕೆಯಿದೆ. ಸರ್ಕಾರ ಅನುದಾನ ಒದಗಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಆಂತರಿಕ ಗುಣಮಟ್ಟ ಭರವಸೆ ಕೋಶವನ್ನು ಸಹ ಪ್ರಾರಂಭಿಸಲಾಗಿದೆ. ರೈತರ ಕಷ್ಟಗಳಿಗೆ ಈ ವರ್ಷದಿಂದ ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ವಿಭಾಗಗಳಲ್ಲಿ ಉತ್ಕೃಷ್ಟ ಗುಣಮಟ್ಟವನ್ನು ನಿರ್ವಹಿಸಲಿದೆ ಎಂದರು. ಇನ್ನೋವೇಟಿವ್ ಪ್ರಾಜೆಕ್ಟ್ ಅಂತ ಹೇಳಿ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಒದಗಿಸಿರುವ ಕೃಷಿ ಮತ್ತು ಕೃಷಿ ಸಂಬಂಧಿ ವಿಷಯಗಳನ್ನು ಪೂರ್ಣ ಪಠ್ಯಪುಸ್ತಕಗಳನ್ನು ನಾವು ಅವರಿಗೆ ಸ್ಟೂಡೆಂಟ್ಸಿಗೆಲ್ಲ ಒದಗಿಸಿದ್ದೀವಿ. ಈಗ ಸಂಶೋಧನೆಗೆ ಬರಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ 18-19 ಸಾಲಿನ ಭತ್ತ, ಹತ್ತಿ, ಮೆಕ್ಕೆಜೋಳ ಮತ್ತು ಸಜ್ಜೆಯನ್ನು ಈ ಭಾಳ ಒಳ್ಳೆಯ ರೀತಿಯಲ್ಲಿ ಈಲ್ಡ್ ಕೊಡುವಂಥದ್ದನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದು ಅಲ್ಲದೆ ಒಟ್ಟು 37 ತಂತ್ರಜ್ಞಾನಗಳನ್ನು ನಾವು ರೈತರಿಗೆ ಅಳವಡಿಸ್ಕೊಳ್ಳಲಿಕ್ಕೆ ರೈತರಿಗೆ ರೈತ ಪಿತಾಮಹರಿಗೆ ಆ ತಂತ್ರಜ್ಞಾನವನ್ನು ವಿಶ್ವವಿದ್ಯಾಲಯದಿಂದ ಕೊಟ್ಟಿದ್ದೀವಿ. ಅದರಲ್ಲಿ ಕೂಡ ನೀರು ನಿರ್ವಹಣೆ ಪದ್ಧತಿ, ಭತ್ತದ ಜೋಳ ಜೈವಿಕ ಗೊಬ್ಬರಗಳ ಬಳಕೆ, ಸೂರ್ಯಕಾಂತಿ ಪರಿಷ್ಕೃತ ಬಿತ್ತನೆ ಮತ್ತು ಕೂರಿಗೆ ಭತ್ತ ಇವೆಲ್ಲವುಗಳನ್ನು ಕೊಟ್ಟಿದ್ದೀವಿ. ಅಲ್ಲದೆ ಈಗ ನಮ್ಮ ತಾಂತ್ರಿಕತೆಗಳನ್ನು ಕೃಷಿ ಯಾಂತ್ರೀಕರಣ ವಿಭಾಗದಿಂದ ಸಣ್ಣ ಟ್ರ್ಯಾಕ್ಟರ್ ಚಾಲಿತ ಎಡೆಕುಂಟೆ, ಗೊಬ್ಬರ ಬಿತ್ತುವ ಯಂತ್ರ, ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರ, ಸೌರಶಕ್ತಿ ರಿಮೋಟ್ ಹತೋಟಿ ಸಿಂಪರಣಾ ಯಂತ್ರ, ಭತ್ತದ ಹುಲ್ಲನ್ನು ಬೆಂಡಿ ಕಟ್ಟುವ ಕೈ ಚಾಲಿತ ಯಂತ್ರ ಇವು ಮತ್ತು ಹಚ್ಚೆ ಗಿಡ ಅಂಥೇಳಿ ಇಫೋರ್ಬಿಯಾ ಹಿತ್ತ ಅಂತೇಳಿ ಒಂದು ಅಸ್ತಮಾ ಮತ್ತು ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಈಗ ಟ್ಯಾಬ್ಲೆಟ್ಸ್ ತಯಾರು ಮಾಡ್ತಿದ್ದಾರೆ. ಅದನ್ನು ಕೂಡ ತಾಂತ್ರಿಕ ಮಹಾವಿದ್ಯಾಲಯದಿಂದ ಇಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತು ಈಗ ನಾವು ಟೋಟಲ್ RKVA ಪ್ರಾಜೆಕ್ಟ್ ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಡಿಯಲ್ಲಿ ಒಟ್ಟು 12,34,00,000 ರೂಪಾಯಿಗಳನ್ನು ನಾವು ಬೇರೆ ಬೇರೆ ಪ್ರಾಜೆಕ್ಟ್ ಬರೆದು ನಾವು ವಿಶ್ವವಿದ್ಯಾಲಯಕ್ಕೆ ತರಿಸ್ಕೊಂಡಿದ್ದೀವಿ. ಅದು ಅಲ್ಲದೆ ಬೀಜ ನಾವು ಬೀಜವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಟೋಟಲ್ ನಮ್ಮ ಲ್ಯಾಬ್ ಅಂತಲ್ಲ, ಲ್ಯಾಬ್ ಟು ಲ್ಯಾಂಡ್ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಇದನ್ನು ಪ್ರಚಾರಿತವಾಗಿ ವಿಶ್ವವಿದ್ಯಾಲಯದಿಂದ ರೈತರ ಹೊಲಕ್ಕೆ ಮುಟ್ಟುವಂಥ ಕೆಲಸ ಮಾಡಬೇಕಂದ್ರೆ ವಿಸ್ತರಣೆ. ಈ ವಿಸ್ತರಣೆಯಲ್ಲಿ ನಮ್ಮ ಈಗ 6 ಜಿಲ್ಲೆಗಳಲ್ಲಿ 7 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, 6 ಶಿಕ್ಷಣ ಕೇಂದ್ರಗಳಿದ್ದಾವೆ, AWC ಅಗ್ರಿಕಲ್ಚರ್ ಎಕ್ಸ್ಟೆನ್ಸಿವ್ ಎಜುಕೇಷನ್ ಸೆಂಟರ್ ಪ್ಲಸ್ ಕೃಷಿ ವಿಜ್ಞಾನ ಕೇಂದ್ರ ಇವೆಲ್ಲ ಕಂಪ್ಲೀಟ್ ವಿಸ್ತರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾವೆ. ICAR ಏನು ಮ್ಯಾಂಡಿಟರಿ ಕೊಟ್ಟಿದ್ದಾರೆ ಅದನ್ನು ಕೂಡ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಏನು ಕೊಡ್ತೀವಿ ರೈತರಿಗೆ ಏನು ಬೇಕು ಅಂತ ಅನ್ನೋದು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾವು ಏನು ಮಾಡ್ತೀವಿ ಅಂತಂದರೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಈ ಅಗ್ರಿಕಲ್ಚರ್ ಎಕ್ಸ್ಟೆನ್ಸಿವ್ ಎಜುಕೇಷನ್ ಇಂಡಿಯಿಂದ 1 ತಿಂಗಳ ಮುಂಚೆ ಯಾವುದೇ ಕ್ರಾಪ್ ಖರೀಫದಲ್ಲಿ ಅದು ಜೂನಕ್ಕೆ ಚಾಲು ಆಗಿತ್ತು ಇತ್ತಂದರೆ ಏಪ್ರಿಲ್ ಮೇದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಮುಂದೆ ಏನು ಬರಬಹುದು, ಮುಂದೆ ಯಾವಾಗ ಬಿತ್ತಾರೆ, ಯಾವಾಗ ಬಿತ್ತಬೇಕು ಈಗಲಿಂದ ಶುರು ಮಾಡ್ತೀವಿ. ಒಂದೂವರೆ ತಿಂಗಳ ಮುಂಚಿತವಾಗಿ ರೈತರಿಗೆ ಏನು ಬೆನಿಫಿಟ್ ಬೇಕಾಗತ್ತೆ ಅಂತನ್ನೋದು ನಾವು ಪ್ರಚಾರಣೆ ಮಾಡ್ತೀವಿ, ಯಾವಾಗ ಬಿತ್ತಬೇಕು ಯಾವಾಗ ಬರಬೇಕು. ಅದು ಅಲ್ಲದೆ ರೋಗ ರುಜಿ ಏನಾದರೂ ಬಂತಂದರೆ ಹಿಂಗೆ ಬರಬಹುದು ಪ್ರಿಡಿಕ್ಷನ್ ಅಂದರೆ ಈಗ ಕ್ಲೈಮೇಟ್ ಚೇಂಜ್ ಏನಾದರೂ ಇದೆ ಸ್ವಲ್ಪ ಮಾಡಾಗತ್ತೆ
ಇಂತ ಕೀಟ ಬರ್ತದೆ ಅಂತ ಕೀಟ ಬರ್ತದೆ ಮೊದಲಕ್ಕೆ ಮುಂಚೂಣಿಯಲ್ಲಿ ಹೇಳ್ತೀವಿ ಪ್ರತಿ ಒಂದು ಎಲ್ಲ ಕಂಪ್ಲೀಟ್ ಈ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಿಸ್ತರಣೆ ಏನು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸೆಂಟರ್ ಇದ್ದಾವೆ ಅವೆಲ್ಲ ಕಂಪ್ಲೀಟು ಲೈವ್ ಶ್ಯಾಂಪಲ್ಸ್ ಅವು ಸೊ ಅವು ಏನಿದಾವೆ ಅಂತಂದ್ರೆ ಅದರ ಆ ಸ್ತಂಭ ಈ ವಿಶ್ವವಿದ್ಯಾಲಯ ನಿಂತಿರ್ಬೇಕಂತಂದ್ರೆ ಈ ಇದ್ರ ಮೇಲೇನೆ ಏನು ಶಿಕ್ಷ ಇದು ವಿಸ್ತರಣೆ ಮೇಲೇನೆ ಆ ಸ್ತಂಭವು ಆ ಗಟ್ಟಿ ಸ್ತಂಭದಲ್ಲಿ ನಾವು ಸಂಶೋಧನೆ ಮಾಡ್ತೀವಿ ಸಂಶೋಧನೆ ಇಲ್ಲೇ ಮಾಡಿ ರೈತರಿಗೆ ಮುಟ್ಟಿಸಬೇಕಾದ್ರೆ ಶಿಕ್ಷಣ ಈ ಕೇಂದ್ರ ಏನಿದಾವೆ ಅವು ಬಹಳ ಒಳ್ಳೆ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಡಾಕ್ಟರ್ ಬಿ ಎಂ ಚಂದ್ರಗಿ ಡಾಕ್ಟರ್ ಬಿ ಕೆ ದೇಸಾಯಿ ಡಾಕ್ಟರ್ ಎಂ ಜಿ ಪಾಟೀಲ್ ಡಾಕ್ಟರ್ ಭೀಮಣ್ಣ ಡಾಕ್ಟರ್ ವೀರನ್ಗೌಡ ಡಾಕ್ಟರ್ ಜಿ ಅಶೋಕ್ ಡಾಕ್ಟರ್ ಸತ್ಯನಾರಾಯಣ ಡಾಕ್ಟರ್ ನೇಮಿಚಂದ್ರ ಉಪಸ್ಥಿತರಿದ್ದರು ಜನವರಿ ಒಂದರಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಬಸ್ ಸೌಲಭ್ಯವಿಲ್ಲ ಕೂಡಲೇ ಬಸ್ ಸಂಚಾರ ಆರಂಭಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಜನವರಿ ಒಂದರಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಬಸ್ ಸೌಲಭ್ಯವಿಲ್ಲ ಕೂಡಲೇ ಬಸ್ ಸಂಚಾರ ಆರಂಭಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕೋವಿಡ್ 19 ನಿಂದಾಗಿ ಜಿಲ್ಲೆಯಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದವು ಕೋವಿಡ್ ನಿಯಂತ್ರಣಕ್ಕೆ ಬಸ್ ಸೌಲಭ್ಯವನ್ನು ಸ್ಥಗಿತಗೊಳಿಸಿತ್ತು ಇದೀಗ ಶಾಲಾ ಕಾಲೇಜುಗಳು ಆರಂಭವಾಗಿವೆ ಆದರೆ ಸಾರಿಗೆ ಸೌಲಭ್ಯವಿಲ್ಲದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ತೊಂದರೆ ಅನುಭವಿಸುತ್ತಿದ್ದಾರೆ ಇದುವರೆಗೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ ಸೌಲಭ್ಯ ಒದಗಿಸಿಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಾಯಚೂರು ನಗರಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸಂಚಾರವನ್ನು ಆರಂಭಿಸಲು ಈ ಕೂಡಲೇ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ರೈತ ಕುಟುಂಬದವರಾಗಿದ್ದು ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಆಗುತ್ತಿಲ್ಲ ಸಾರಿಗೆ ಸೌಲಭ್ಯ ಕಲ್ಪಿಸಿಕೊಟ್ಟರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಗೌಡ ಕಡಗಂದೊಡ್ಡಿ ತಾಲೂಕು ಅಧ್ಯಕ್ಷ ದೇವರಾಜ್ ನಾಯಕ್ ತಾಲೂಕು ಉಪಾಧ್ಯಕ್ಷ ಶ್ರೀಧರ್ ರಮೇಶ್ ಗಾಂಧ ತಿಮ್ಮಪ್ಪ ಬಾಪೂರು ನರಸಪ್ಪ ಯಾದವ್ ಹುಕ್ರಾಣಿ ಕೆ ಮಹಾದೇವಪ್ಪ ಮಲ್ಲಿಕಾರ್ಜುನ ಮಮದಾಪುರ್ ಅಯ್ಯಪ್ಪ ರೈತ ಮುಖಂಡರು ಸೇರಿದಂತೆ ಅನೇಕರು ಇದ್ದರು ಸಂಸ್ಥೆ ವಿಭಾಗ ರಾಯಚೂರಿವರೆಗೆ ಜನವರಿ 1, 2021 ಶಾಲೆ ಕಾಲೇಜುಗಳು ಪ್ರಾರಂಭವಾಗಿದೆ ರಾಯಚೂರು ಜಿಲ್ಲೆಯ ಗ್ರಾಮೀಣ ಸಂಸ್ಥೆಗಳಿಗೆ ಬಸ್ಸು ಬಿಡದ ಗ್ರಾಮೀಣ ಪ್ರದೇಶ ಶಾಲೆ ಕಾಲೇಜು ಮಕ್ಕಳು ಬಸ್ ವ್ಯವಸ್ಥೆ ಕಲಿಸುವ ಕುರಿತು ಮಾನ್ಯರೇ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಮೂಲಕ ತಿಳಿಸೋದೇನೆಂದರೆ ಕೋವಿಡ್ 19ನೆಯಲ್ಲಿ ಶಾಲೆ ಕಾಲೇಜುಗಳು 9 ತಿಂಗಳ ಕಾಲ ಸಂಪೂರ್ಣ ಶಬ್ದವಾಗಿದೆ ಈಗ ಜನವರಿ 1, 2021 ಶಾಲೆ ಕಾಲೇಜುಗಳು ಪುನರ ಆರಂಭಗೊಂಡಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸವಿರುವ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತು ಸಾರ್ವಜನಿಕರು ರಾಯಚೂರು ನಗರಕ್ಕೆ ಬರಬೇಕೆಂದು ಈಗ ತಾವುಗಳು ಗ್ರಾಮೀಣ ಸ್ಥಳಗಳಿಗೆ ಆದರೆ ಜಿಲ್ಲಾ ಎಲ್ಲ ಗ್ರಾಮಗಳ ಬಸ್ಸು ಸಂಚಾರವನ್ನು ಆರಂಭಿಸುವ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಈ ಮೂಲಕ ಒತ್ತಾಯಿಸುತ್ತೇವೆ ಈಗಾಗಲೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ರೈತ ಕುಟುಂಬಗಳು ಸೇರಿದ್ದು ಅವರು ಜೀವನ ತೀರ ತುರಸ್ತವಾಗಿದೆ ಕಾರಣ ಅವರು ವಿದ್ಯಾಭ್ಯಾಸ ಇನ್ನು ಮುಂದಾದರೂ ಸುಗಮವಾಗಿ ನಡೆಯಲಿ ತಾವುಗಳು ತಕ್ಷಣದಿಂದಲೇ ಸಾರಿಗೆ ವ್ಯವಸ್ಥೆ ಕಲಿಸಲು ತಮ್ಮಲ್ಲಿ ಈಗ ಜಾಹೀರಾತು ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘ ರಾಯಚೂರು ಯಶ್ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳಿಂದ ಕೋವಿಡ್ 19 ದೇಶ ಬಿಟ್ಟು ತೊಲಗಲಿ ಎಂದು ತುಂಗಭದ್ರಾ ನದಿ ತೀರದಲ್ಲಿ ಮಡಿಸ್ನಾನ ಮತ್ತು ವಿಶೇಷ ಹೋಮ ಕಾರ್ಯಕ್ರಮ ದಿನಾಂಕ 8/1/2021 ಸಮಯ ಬೆಳಿಗ್ಗೆ 8 ಗಂಟೆಗೆ ಸ್ಥಳ ಗಿಳೆಸ್ಕೂರು ಬ್ರಿಡ್ಜ್ ಕೆಳಗಡೆ ತುಂಗಭದ್ರಾ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಎ ರಾಮು ರಾಯಚೂರು ಜಿಲ್ಲಾ ಅಧ್ಯಕ್ಷರು ರಾಜು ಪೂಜಾರಿ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಅಂಬೋಜಿ ಗರುಡ ರಾಯಚೂರು ನಗರ ಅಧ್ಯಕ್ಷರು ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% ಇಎಂಐ ಬಜಾಜ್ ಫೈನಾನ್ಸ್ ಅವೈಲಬಲ್ ಡೀಲರ್ಸ್ ಇನ್ ಲೆನೋವೋ ಆಸೂಸ್ ಡೆಲ್ ಏಸರ್ ಎಚ್ಪಿ ಎಪ್ಸಾನ್ ಸಿಪಿ ಪ್ಲಸ್ ಕೆನಾನ್ ಎಚ್ಐಕೆ ವಿಜನ್ ಮೈಕ್ರೋಟೆಕ್ ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಪ್ರಿಂಟರ್ಸ್ ಸಿಸಿಟಿವಿ ಕ್ಯಾಮರಾ ಕಾರ್ಟ್ರೇಜ್ ರಿಫಿಲ್ಲಿಂಗ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯುಪಿಎಸ್ ಇನ್ವರ್ಟರ್ ಅಂಡ್ ಬ್ಯಾಟರೀಸ್ ಸರ್ವರ್ ಅಂಡ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ಸ್ ಬಿಲ್ಲಿಂಗ್ ಮಷಿನ್ಸ್ ಪ್ರೊಜೆಕ್ಟರ್ ಅಂಡ್ ಡಿಎಸ್ಎಲ್ಆರ್ ಕ್ಯಾಮರಾಸ್ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್
antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. Empire Suiting, Shirting, Tailoring. शादी की शॉपिंग हुई नहीं? हैदराबाद बम्बई जाना बल्कि सुंदरू में। हैदराबाद बॉम्बे क्या जाते हैं यहाँ? हैदराबाद ही तब रायचूर में है। वो कैसा? वो ऐसा। देखो सलमान, ये एम्पायर शोरूम में शादी के सूट बूट, लखनवी शेरवानी, जोधपुरी, सफारी, इसके अलावा भी रोज पहनने के पैंट शर्ट रीजनेबल दामों में स्टिचिंग के साथ मिलते। लेके भी डाले थे भी जान आता उसको। अगर ऐसा है तो इन पुतलों में जान क्यों नहीं है? अरे ये क्या राज है बाटा भाई? ये राज नहीं मासूम भाई, ये हमराज है। हमदास टेक्सटाइल एंड टेलर्स अपोजिट महाराष्ट्र बैंक करीब गांधी चौक रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8884-60181. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2BHK ಮತ್ತು 3BHK ಮನೆಗಳು ಮಾರಾಟಕ್ಕಿವೆ. ಜೊತೆಗೆ ಬ್ಯಾಂಕಿನ ಲೋನ್ ಸೌಲಭ್ಯ ಕೂಡ ಇದೆ. ಸೌಲಭ್ಯಗಳು ಎನ್ಎ ಮತ್ತು ಆರ್ಡಿಎ ಮಾನ್ಯತೆ ಪಡೆದಿದೆ. ವಾಸ್ತುವಿಗೆ ಅನುಗುಣವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ. 24 ಗಂಟೆ ನೀರಿನ ಸೌಲಭ್ಯವಿದೆ.
ಗಾರ್ಡನ್, ಯುಜಿಡಿ ಮತ್ತು ಡ್ರೈನೇಜ್ ಸೌಲಭ್ಯ ಹೊಂದಿದ್ದು 30 ಫೀಟ್ ರಸ್ತೆ ಹೊಂದಿದೆ. ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣಕ್ಕೆ 1.5 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ನಿಲ್ದಾಣ 2 ಕಿಲೋಮೀಟರ್ ಅಂತರದಲ್ಲಿದೆ. ನಿಮಗೆ ಅನುಕೂಲವಾಗುವಂತೆ ನಗರಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಮನೆಗಳು ಲಭ್ಯವಿರುತ್ತವೆ. ಕೆಲವೇ ಕೆಲವು ಮನೆಗಳು ಲಭ್ಯವಿವೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. ಶ್ರೀ ರಾಜಮಾತಾ ಟೆಂಪಲ್ ಪಕ್ಕದಲ್ಲಿ ಆಫೀಸರ್ಸ್ ಕಾಲೋನಿ ಹಿಂದುಗಡೆ ಆಶಾಪುರ್ ಮುಖ್ಯ ರಸ್ತೆ ರಾಯಚೂರು. ಮೊಬೈಲ್ ನಂಬರ್ 9448022645 9591555963. ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 300 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಬಹುದು. ಇದರ ಜೊತೆಗೆ ವಾಟರ್ ಬಾಟಲ್ ಉಚಿತವಾಗಿ ಕೊಡಲಾಗುತ್ತದೆ. ಅನುಭವವುಳ್ಳ ಚಾಲಕರೊಂದಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೈದರಾಬಾದ್ಗೆ ತೆರಳುತ್ತದೆ. ಸಂಜೆ 7 ಗಂಟೆಗೆ ಅಫ್ಜಲ್ ಗಂಜ್ ಹೈದರಾಬಾದ್ ನಿಂದ ಮರಳುತ್ತದೆ. ಇದರ ಜೊತೆಗೆ ಧಾರವಾಡಕ್ಕೆ ಕೇವಲ 500 ರೂಪಾಯಿಯಲ್ಲಿ ಪ್ರಯಾಣ ಸೌಲಭ್ಯವಿರುತ್ತದೆ. ಆರಾಮದಾಯಕ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಇಂದೇ ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗೆ ಸಂಪರ್ಕಿಸಿ. ಎಸ್ಆರ್ಎಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಅಂಬೇಡ್ಕರ್ ಸರ್ಕಲ್, ರಾಯಚೂರ್. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. ಮೊಬೈಲ್ 9448214106. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರ್. ಮೊಬೈಲ್ 9353654221. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे. पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कॉन्टेंट को आसानी से याद कर लें और हमेशा परमानेंटली याद रखने में. अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं. फोर्थ क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मुलास, मैप्स, डायग्राम्स, एब्रिविएशन या किसी भी तरह का कॉन्टेंट जो अब आप आसानी से याद करना चाहते हैं. दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर, और आपको सिखाएगा कैसे याद करें कि कभी ना भूलें. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಕಳೆದ ಕೆಲ ದಿನಗಳಿಂದ ಸ್ಥಗಿತಗೊಂಡಿದ್ದ ಆರ್ಟಿಪಿಎಸ್ 4 ಘಟಕಗಳು ಉತ್ಪಾದನೆ ಪ್ರಾರಂಭಿಸಿವೆ. ಕಳೆದ ಕೆಲ ದಿನಗಳಿಂದ ಸ್ಥಗಿತಗೊಂಡಿದ್ದ ಆರ್ಟಿಪಿಎಸ್ 4 ಘಟಕಗಳು ಉತ್ಪಾದನೆ ಪ್ರಾರಂಭಿಸಿವೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 1, 2, 4 ಮತ್ತು 5ನೇ ಘಟಕ ಉತ್ಪಾದನೆಯಲ್ಲಿ ತೊಡಗಿವೆ. 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿರುವ ಆರ್ಟಿಪಿಎಸ್ನಲ್ಲಿ 8 ಘಟಕಗಳಲ್ಲಿ 4 ಘಟಕಗಳು ಕಾರ್ಯನಿರ್ವಹಣೆ ಪ್ರಾರಂಭಿಸಿದ್ದು ಉತ್ಪಾದನೆಯಲ್ಲಿ ಏರಿಕೆಯಾಗಿದೆ. 3ನೇ ಮತ್ತು 7ನೇ ಘಟಕ ವಾರ್ಷಿಕ ನಿರ್ವಹಣೆಗೆ ಕೈಗೆತ್ತಿಕೊಳ್ಳಲಾಗಿದೆ. 6ನೇ ಘಟಕದಲ್ಲಿ ಬಾಯ್ಲರ್ ಟ್ಯೂಬ್ ಲೀಕೇಜ್ನಿಂದ ಸ್ಥಗಿತಗೊಳಿಸಲಾಗಿದೆ. 250 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಅನೇಕ ದಿನಗಳಿಂದ ಆರ್ಟಿಪಿಎಸ್ ಕೇಂದ್ರ ಉತ್ಪಾದನೆಯಲ್ಲಿ
ಪೂರ್ಣ ನಿಲುಗಡೆಯಾಗಿತ್ತು. ನಾಲ್ಕು ಘಟಕಗಳು ಪ್ರಾರಂಭವಾದಂತಾಗಿದೆ. ಇನ್ನು 1600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ವೈಟಿಪಿಎಸ್ ಎರಡನೇ ಘಟಕಗಳು ಪೂರ್ಣವಾಗಿ ನಿಲುಗಡೆಯಾಗಿವೆ. ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿರುವ ಸೋನಾ ಮಸೂರಿ ಅಕ್ಕಿಗೆ ಐಜಿ ಟ್ಯಾಗ್ ಒದಗಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಭೌಗೋಳಿಕ ಅಧ್ಯಯನ ಆಧಾರದ ಮೇಲೆ ನೀಡಲಾಗುವ ಐಜಿ ಟ್ಯಾಗ್ ಉತ್ಕೃಷ್ಟ ಬೆಳೆಯನ್ನು ನಿರೀಕ್ಷಿಸಲಾಗುತ್ತದೆ ಎಂದು ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಹೇಳಿದರು. ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿರುವ ಸೋನಾ ಮಸೂರಿ ಅಕ್ಕಿಗೆ ಜಿಐ ಟ್ಯಾಗ್ ಒದಗಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಭೌಗೋಳಿಕ ಅಧ್ಯಯನ ಆಧಾರದ ಮೇಲೆ ನೀಡಲಾಗುವ ಜಿಐ ಟ್ಯಾಗ್ ಉತ್ಕೃಷ್ಟ ಬೆಳೆಯನ್ನು ನಿರೀಕ್ಷಿಸಲಾಗುತ್ತದೆ ಎಂದು ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಹೇಳಿದರು. ಕಲಬುರಗಿಗೆ ಸೀಮಿತವಾಗಿ ತೊಗರಿ ಬೆಳೆಗೆ ಜಿಐ ಟ್ಯಾಗ್ ಈಗಾಗಲೇ ದೊರೆತಿದೆ. ರೈತರು ವ್ಯಾಪಾರಿಗಳು ಸೇರಿದಂತೆ ಅಧಿಕಾರಿಗಳ 3 ಸಭೆಗಳನ್ನು ನಡೆಸಲಾಗಿದೆ. ತೊಗರಿ ಬೋರ್ಡ್ ಅಧ್ಯಕ್ಷರು ಸೇರಿದಂತೆ ಸಂಬಂಧಿಸಿದವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು 1500 ಕ್ವಿಂಟಲ್ ತೊಗರಿ ಖರೀದಿಗೆ ಸಿದ್ಧತೆ ನಡೆಸಲಾಗುತ್ತದೆ. ತೊಗರಿ ಬೆಳೆದ ಎಲ್ಲ ರೈತರಿಗೂ ಜಿಐ ಟ್ಯಾಗ್ ದೊರೆಯುವುದಿಲ್ಲ ಎಂದರು. ಸೋನಾ ಮಸೂರಿ, ರತ್ನಸಾಗರ ಅಕ್ಕಿ, ಬಳ್ಳಾರಿಯ ರೆಡ್ ಅನಿಮಲ್ ಸೇರಿದಂತೆ ಬೆಳೆಗಳ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಪರಿಶೀಲನಾ ಹಂತದಲ್ಲಿವೆ ಎಂದರು. ಎಲ್ಲಿ ಬಂದು ನಿಂದ್ರಾಗುತ್ತದೆ ಅಂತಂದ್ರೆ ಇಟ್ ರಿಕ್ವೈರ್ಸ್ ಹ್ಯೂಜ್ ಬಜೆಟ್. ಯಾಕಂದ್ರೆ ರೈತರ ಕಡೆ ತೊಗರಿ ತಗೋಬೇಕು, ಪ್ರೊಸೆಸ್ ಮಾಡಬೇಕು, ಕ್ವಾಲಿಟಿ ಎನ್ಶೂರ್ ಮಾಡಬೇಕು, ಮಾಡಿ ಪ್ಯಾಕಿಂಗ್ ಮಾಡಿ ಮಾರಬೇಕಲ್ಲ, ಸ್ವಲ್ಪ ಟೈಮ್ ತಗೋತಾ ಇದೆ. ಬಟ್ ಸ್ಟಿಲ್ ಈಗ ರೀಸೆಂಟ್ 4 ದಿವಸ ಹಿಂದೆ ಏನಾಗಿದೆ ಅಂತಂದ್ರೆ ಈ ತೊಗರಿ ಬೋರ್ಡ್ ಮೇಲೆ MD ಅವರು ಏನಂದ್ರೆ ಅವರು ಮಿನಿಸ್ಟರ್ ಜೋಡಿ ಸ್ವಲ್ಪ ಮಾತಾಡಿಕೊಂಡು ಇದನ್ನು 1500 ಕ್ವಿಂಟಲ್ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೆ. ಈ ವರ್ಷ ನಿಮಗೆ ಆಲ್ರೆಡಿ ಪ್ರೊಕ್ಯೂರ್ಮೆಂಟ್ ಮಾಡಲಿಕ್ಕೆ ನಾವು ಇನ್ಸ್ಪೆಕ್ಷನ್ ಬಾಡಿ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇಯರ್ 1500 ಕ್ವಿಂಟಲ್ ಅಂತ ಹೇಳಿದ್ದಾರೆ. ಆ ಪ್ರೊಡ್ಯೂಸ್ ತೊಗೊಂಡು ನಾವು ಜಿಐ ಟ್ಯಾಗ್ ಕೊಡ್ಲಿಕ್ಕೆ ಆಕ್ಚುಲಿ ವರ್ಕೌಟ್ ಮಾಡಿದ್ವಿ ನಾವು ಮೀಟಿಂಗ್ನಾಗೆ. ಈಗ ರೈತರಲ್ಲಿಂದ ಪ್ರೊಕ್ಯೂರ್ಮೆಂಟ್ ಮಾಡಿದಾಗ ಎಲ್ಲ ಪ್ರೊಸೆಸ್ ಮಾಡಿದರೆ ನಿಮ್ಗೆ 90 ರೂಪಾಯಿ ಪರ್ ಕೆಜಿ ಬರ್ತದೆ. ಪರ್ ಕೆಜಿ ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್. ಬಟ್ ನೀವು ಈ ಜಿಐ ಟ್ಯಾಗ್ ಕೊಟ್ಟ ಕೂಡಲೇ ನೀವು ಸ್ವಲ್ಪ ರೇಟ್ ಹೆಚ್ಚಿಸ್ಬೋದು. ರೈತರಿಗೆ ನಾವು ಮೀಟಿಂಗ್ನಾಗ ಏನು ಫಿಕ್ಸ್ ಮಾಡಿದ್ವಿ ನಿಯರ್ಲಿ 10-15% ತರ. ಈಗ ಏನಾಗಿದೆ ರೀ, ನಿಮ್ಗೆ ಒಂದು ಹೇಳ್ತೀನಿ, ಗುಲ್ಬರ್ಗ ಅಂತಂದ್ರೆ ಎಲ್ಲ ಗುಲ್ಬರ್ಗದ ಎಲ್ಲ ಭಾಗಕ್ಕೂ ಬರಂಗಿಲ್ಲ ಭತ್ತದ್ರೊಳಗೆ, ಆಮೇಲೆ ಎಲ್ಲ ಭೂಮಿಗೂ ಬರಂಗಿಲ್ಲ. ಯಾವ ಭೂಮಿಯಾಗ ಸಾಯಿಲ್ ಟೆಸ್ಟಿಂಗ್ ಅದು ಮಾಡಬೇಕಾಗುತ್ತೆ, ನಮ್ಮ ಜೋಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅವರು ಯಾರು ನಮ್ಮ ಜೊತೆ ರಿಜಿಸ್ಟರ್ ಆಗ್ತಾರಲ್ಲ ಅವ್ರಿಗೆ ಅಷ್ಟೇ ಈ ಟ್ಯಾಗ್ ಕೊಡ್ತೀವಿ ನಾವು, ಎಲ್ಲರಿಗೂ ಕೊಡಕ್ ಬರುದು. ರಾಯಚೂರು ಅದು ಬರುದಿಲ್ಲ ರೀ, ಗುಲ್ಬರ್ಗ ಬಟ್ಟೆ ಬರುದಿಲ್ಲ, ಹಂಗ ಬರುದಿಲ್ಲ. ಗುಣಮಟ್ಟನೇ ಬೇರೆ ಇದೆ. ಈಗ ಅಪ್ಪರ್ ಕೃಷ್ಣ ತಗೊಳ್ಳಿ, ಕೃಷ್ಣ ಪ್ರಾಜೆಕ್ಟ್ ಅಲ್ಲಿ ಬೆಳೆದ ಅಕ್ಕಿ ಅಲ್ಲಿದೆ, ಒಂದು ಗುಣಮಟ್ಟ ಬೇರೆ ಇರ್ತದೆ, ಇದು ಗುಣಮಟ್ಟ ಬೇರೆ ಇರ್ತದೆ. ಅದಕ್ಕೆ ಅದನ್ನು ಕೂಡ ನಾವು ಟ್ರೈ ಮಾಡ್ತಾ ಇದ್ದೇವೆ. ಇದು ಒಂದೇ ದಿನದಲ್ಲಿ ಆಗೋ ಮಾಡ್ತಲ್ಲ, 2-3 ವರ್ಷ ಇರ್ತದೆ. ಅವ್ರವ್ರು ಏನೇನು ಕೇಳ್ತಾರೆ ನಾವು ಇಂಟ್ರಾಕ್ಷನ್ ಮಾಡಬೇಕಾಗ್ತದೆ ಅಲ್ಲಿ. ಅವ್ರು ಯಾವುದು ಕ್ವಾಲಿಟಿ, ವಾಟರ್ ಕ್ವಾಲಿಟಿ ಟೆಸ್ಟ್ ಅಂತಾರೆ, ಕುಕಿಂಗ್ ಕ್ವಾಲಿಟಿ ಟೆಸ್ಟ್ ಅಂತಾರೆ, ಎಲ್ಲ ಮಾಡಿ ಈ ಭಾಗದಲ್ಲಿ ಬೆಳೆದರೆ ಅದರ ಒಂದು ಗುಣಮಟ್ಟ ಶ್ರೇಷ್ಠ ಇರ್ತದೆ. ಅದಕ್ಕೆ ಭೌಗೋಳಿಕ ಸೂಚಕ ಸಿಗ್ತದೆ. ಸೊ ನಮ್ಮ ಮಸೂರಿಗೆ ನಾವು ಪ್ರಸ್ತಾವನೆ ಇದೆ. ಅದೇ ರೀತಿ ಇನ್ನೂ 2-3 ಪ್ರಸ್ತಾವನೆಗಳು ಇದೆ ನಮ್ಮ ಹತ್ರ. ರತನ್ ಸಾಗರ್ ಅಕ್ಕಿ ಅಂತ ಬರ್ತದೆ, ಅದಕ್ಕೂ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಆಮೇಲೆ ಕೆಲವು ಭಾಗದಲ್ಲಿ ಈಗ ಇನ್ನು ಇದೆ, ಬಳ್ಳಾರಿ ರೆಡ್ ಆನಿಯನ್ ಇದೆ. ಅಂದ್ರೆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಬೆಳೆದ್ರೆ ಈಗ ರೈತರಿಗೂ ಇದ್ರ ಬಗ್ಗೆ ಗೊತ್ತಿದೆ, ಇಲ್ಲಿ ಬೆಳೆದ್ರೆ ನನಗೆ ಒಳ್ಳೆ ಒಂದು ಕ್ವಾಲಿಟಿ ಬರ್ತದಪ್ಪ, ಅದು ಯಾಕೆ ಅಂತ ನಾವು ಸೈಂಟಿಫಿಕಲಿ ನೋಡಿ ಅದನ್ನು ನಾವು ಇದೆ ಹೇಳ್ತೇವೆ. ತರಕಾರಿ ಬೆಳೆಯಲ್ಲಿ ವಿಷಕಾರಿ ಅಂಶ ಇರುವ ಕುರಿತು ಆಯ್ದ ಪ್ರಯೋಗಗಳಲ್ಲಿ ಪರೀಕ್ಷೆ ನಡೆಸಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಮಧ್ಯಪ್ರದೇಶದ ಆಯ್ದ ತರಕಾರಿ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಡಾಕ್ಟರ್ ಭೀಮಣ್ಣ ಮಾಹಿತಿ ನೀಡಿದರು. ಅದಕ್ಕೆ ಸಲುವಾಗಿ ಏನು ಮಾಡಿದರೆ 5 ಲ್ಯಾಬೋರೇಟರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಆದಂಥ ಕೆಲವೊಂದು ಸ್ಟೇಟ್ಗಳು ಕೊಟ್ಟಿದ್ದರು. ನಮಗೆ ಇಲ್ಲಿ 5 ಸ್ಟೇಟ್ ಕೊಟ್ಟಿದ್ದರು. ಅಲ್ಲಿಂದ ನಾವೇನಂತಂದರೆ ಎಲ್ಲವನ್ನು ಕಲೆಕ್ಟ್ ಮಾಡಿ ಈಗಾಗಲೇ ಏನಂತಂದರೆ ಅದಕ್ಕೆ ರಿಪೋರ್ಟ್ ಕೊಟ್ಟಿದ್ದೀವಿ. ಯಾವುದೇ FSS ಈಗ ರಿಪೋರ್ಟ್ ನಮ್ಮದು ಒಂದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಗೋವಾ ಮತ್ತು ಮಧ್ಯಪ್ರದೇಶ. ಇಷ್ಟು ಅಂದರೆ ಕೆಲವೊಂದು ಅದರಲ್ಲಿನೇ ಕೆಲವೊಂದು ಏನಂತಂದರೆ ಆಯ್ದ ಅಂದರೆ ಈ ಊರುಗಳು ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ ಇರ್ಬೋದು ಅಂಥವನ್ನ ಅವ್ರು ಕೊಟ್ಟಿದ್ರು. ಅದರಿಂದ ಮಾತ್ರ ನಾವು ಕಲೆಕ್ಟ್ ಮಾಡಿ ಹೌದು ಅವರೇ ಮಾಡಿ ಇಂಥ ಊರಿನಿಂದ ಈ ಒಂದು ಪ್ರದೇಶದಲ್ಲಿ ಕಲೆಕ್ಟ್ ಮಾಡಿ ನಮಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಡಾಟಾ ಜನರೇಟ್ ಮಾಡ್ಬೇಕಂತ ಇತ್ತು. ಅದನ್ನು ಮಾಡಿ ನಾವು FSSI ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ಆ ರಿಪೋರ್ಟ್ ಸಬ್ಮಿಟ್ ಈಗಾಗಲೇ ಅವ್ರ FSSI ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಅಂದರೆ ಇದು ಎಷ್ಟು ಏನೇನು ಇದೆ, ಅದರಲ್ಲಿ ಯಾವ್ದು ಹೆವಿ ಮೆಟಲ್ಸ್ ಯಾವ್ಯಾವ ಪ್ರದೇಶದಲ್ಲಿ ಇದೆ ಅದೆಲ್ಲ ಎಷ್ಟಿದೆ ಸರ್, ಯಾವ ಡಿಸ್ಟ್ರಿಕ್ಟಲ್ಲಿ ಎಷ್ಟೆಷ್ಟು ಹೆವಿ ಮೆಟಲ್ಸ್?
ಕೆಲವೊಂದು ಏನಾಗ್ತಾ ಈ ಸ್ಯಾಂಪಲ್ ಸೈಜ್ ಏನಿದೆ ಬಹಳ ಕಡಿಮೆ ಇದೆ. ಕೆಲವೊಬ್ಬರು ರೈತರು ಏನಂತಾರೆ ಕೆಲವೊಂದು ಸೀಡ್ಸ್ ಉಳಿಸ್ಕೊಂಡ್ಬಿಡ್ತಾರೆ, ಪ್ರಮಾಣೀಕರಿಸಿದ ಸೀಡ್ಸ್ ಗಳನ್ನೇ ಒಂದು ಲಾಟ್ ಉಳಿಸ್ಕೊಂಡ್ಬಿಡ್ತಾರೆ. ಅದು ಏನಂತಂದ್ರೆ ಅದು ಅದೇ ಬ್ಲಾಕ್ ಅದ. ಬಟ್ ಅದೇನಂದ್ರೆ ಮುಂದ ಅವ್ರಿಗೆ ಬೇರೆ ರೂಪದಲ್ಲಿ ಬೇರೆ ದಾರಿಯಲ್ಲಿ ಅದು ಹೋಗಿ ಬೇರೆ ದಾರಿಗೆ ತಲುಪ್ತಾರೆ. ಅದೇ ಇರೋ ಸರ್, ರೈತ ಸಂಪರ್ಕ ಕೇಂದ್ರಗಳಿಂದ ಖರೀದಿ ಮಾಡಿದ ಬೀಜಗಳಿಗೆ ಕಳಪೆ ಆದಂತ ಗುರುಗಳು ರೈತ ಸಂಪರ್ಕ ಕೇಂದ್ರ ಕೊಟ್ಟರು ಯಾರು ಸರ್ಕಾರನೇ ಖರೀದಿ ಮಾಡಿದ್ರು. ಸರ್ಕಾರನೇ ಪ್ರಾಮಾಣಿಕ ಸಂಸ್ಥೆಯಿಂದ ಅಧಿಕೃತಗೊಂಡಂತ ಬೀಜ ಕಳಪೆ ಆಗ್ತದ ಅರ್ಥ ಏನು? ಬೀಜನ ಕೊರತೆ ಆಗು ಬೀಜನ. ಜಿಲ್ಲಾ ಪಂಚಾಯಿತಿಯಿಂದ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಗೊಳಿಸಲಾಗುವ ಪೌಷ್ಟಿಕ ಗಾರ್ಡನ್ ನಿರ್ಮಾಣಕ್ಕೆ ಅವರಿಂದ ಪ್ರಸ್ತಾವನೆ ಬಂದಲ್ಲಿ ಮಾರ್ಗದರ್ಶನ ಮಾಡಲು ಕೃಷಿ ವಿಶ್ವವಿದ್ಯಾಲಯ ಸಿದ್ದವಿದೆ ಎಂದು ಕುಲಪತಿ ಡಾ ಕೆಎನ್ ಕಟ್ಟಿಮನಿ ತಿಳಿಸಿದರು. ಕಳಪೆ ಬೀಜ ಕುರಿತು ರಾಜ್ಯದ ಮಟ್ಟದಲ್ಲಿಯೇ ಸಮಿತಿ ಬೀಜಗಳ ಪ್ರಾಮಾಣೀಕರಣ ಸಂಸ್ಥೆಯಿಂದ ಪ್ರಾಮಾಣೀಕರಣಗೊಳಿಸಿದ ನಂತರ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತದೆ. ವಿಶ್ವವಿದ್ಯಾಲಯ ಪರೀಕ್ಷೆ ನಡೆಸುವುದಿಲ್ಲ ಎಂದರು. ಈಗ ಇದರ ಮೇನ್ ಉದ್ದೇಶ ಅಂದರೆ ನಾವು ಯಾವುದೇ ಯಂತ್ರೋಪಕರಣಗಳು ಈಗ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಡೈರೆಕ್ಟಾಗಿ ಸೇಲ್ ಮಾಡ್ಬೋದು, ಬಟ್ ಯಾವುದಾದ್ರೂ ಸಬ್ಸಿಡಿ ಹೋಗಬೇಕಾದ್ರೆ ಅದಕ್ಕೆ ನಮ್ಮಿಂದ ಟೆಸ್ಟ್ ಸರ್ಟಿಫಿಕೇಟ್ ಅದು ಕಂಪಲ್ಸರಿ ಇದೆ. ಅದಕ್ಕೆ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೋಡ್ಸ್ ಐಎಸ್ ಟೆಸ್ಟ್ ಕೋಡ್ಸ್ ಇದ್ದಾವೆ. ಬೇರೆ ಬೇರೆ ಇಕ್ವಿಪ್ಮೆಂಟ್ ಬೇರೆ ಬೇರೆ ಟೆಸ್ಟ್ ಕೋಡ್ಸು ಲ್ಯಾಬೊರೇಟರಿ ಟೆಸ್ಟು ಫೀಡ್ ಟೆಸ್ಟ್ ಎಲ್ಲಾನು ಮಾಡೋದಿರ್ತದೆ. ಅದರದೇ ಪ್ರೊಫಾರ್ಮ ಇದೆ, ಡೈರೆಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ನೇ ಬರ್ತದೆ. ಸೊ ಇದರಲ್ಲಿ ನಾವು ಈ ಯಾವುದೇ ಮ್ಯಾನುಫ್ಯಾಕ್ಚರರ್ ಸಪೋಸ್ ಒಂದು ಟೂ ಬಾಟಮ್ ಕ್ಲೋನು ಅಥವಾ ರೋಟೋವೇಟರ್ ಯಾವುದೊಂದು ತಗೊಂಡು ಹೋಗ್ಬೇಕಾದ್ರೆ ಅವರು ಫಸ್ಟ್ ನಮ್ಗೆ ಅಪ್ಲಿಕೇಶನ್ ಕೊಡ್ತಾರೆ ಯೂನಿವರ್ಸಿಟಿಗೆ ಕೊಟ್ಟು. ಅದಕ್ಕೆ ಒಂದು ಪ್ರಿಸ್ಕ್ರೈಬ್ ಫೀಸ್ ಇದೆ ಗೌರ್ಮೆಂಟಿಂದ, ಅದು ಕೊಟ್ಟ ನಂತರ ನಾವು ಅದನ್ನು ತರಿಸ್ಕೊತೀವಿ ಅಲ್ಲಿಂದ. ಅದು ರ್ಯಾಂಡಮ್ ಸೆಲೆಕ್ಷನ್ ಅಂತ ಪ್ರಾಸೆಸ್ ಇರ್ತದೆ. ಅಲ್ಲಿ ಅವರು 10-12 ಮಾಡಿಟ್ರೆ ಅದರಲ್ಲಿ ನಾವು ಯಾವುದೋ ಒಂದು ಸೆಲೆಕ್ಟ್ ಮಾಡಿರ್ತೀವಿ, ನಾವು ಅವ್ರು ಕೊಟ್ಟದನ್ನು ನಾವು ತಗೊಳ್ಳಲ್ಲ. ರ್ಯಾಂಡಮ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ತಂದು ನಾವು ಲ್ಯಾಬೊರೇಟರಿ ಫೀಲ್ಡ್ ಟೆಸ್ಟ್ ಎಲ್ಲ ಮಾಡಿದ ನಂತರ ಅವ್ರಿಗೆ ಟೆಸ್ಟ್ ರಿಪೋರ್ಟ್ ಕೊಡ್ತೀವಿ ನಾವು. ಆ ಟೆಸ್ಟ್ ರಿಪೋರ್ಟ್ನಲ್ಲಿ ಏನಾದರೂ ನ್ಯೂನತೆ ಇದ್ರೆ ಮೊದಲೇ ನಾವು ಬರೆದು ಕೊಡ್ತೀವಿ, ಅವರು ಅದನ್ನು ಸೆಟ್ರೇಟ್ ಮಾಡಿಕೊಂಡು ಮತ್ತೆ ಕೊಡ್ಬೋದು ಟೆಸ್ಟಿಂಗ್ಗೆ. ಸರಿ ಇದ್ರೆ ನಾವು ಟೆಸ್ಟ್ ರಿಪೋರ್ಟ್ ಕೊಡ್ತೀವಿ. ಅದರ ನಂತರ ಗೌರ್ಮೆಂಟ್ ಅಲ್ಲಿ ಟೆಂಡರ್ ಎಲ್ಲ ಕರೀತಾರೆ, ಅವಾಗ ಅವ್ರು ಪಾರ್ಟಿಸಿಪೇಟ್ ಮಾಡಕ್ ಎಲಿಜಿಬಿಲಿಟಿ ಸಿಗುತ್ತೆ. ಒಂದು ಅರೌಂಡ್ 400 ಇಕ್ವಿಪ್ಮೆಂಟ್ಸ್ ಟೆಸ್ಟ್ ಮಾಡಿದ್ದೀವಿ, ರೈಟ್ ಫ್ರಮ್ ಮಡಿಕೆಯಲ್ಲಿಂದ ಹಿಡ್ಕೊಂಡು ಇದು ರೋಟೋವೇಟರು, ಬೇರೆ ಬೇರೆ ಥರದ ಕಲ್ಟಿವೇಟರ್ಸು, ಸೀಡ್ ಡ್ರಿಲ್ಸು, ಥ್ರೆಷರ್ಸು ಎಲ್ಲ ರೀತಿ ಇದೆ. ಒಂದೇ ಅಂದರೆ ನಮಗೆ ಟ್ರ್ಯಾಕ್ಟರ್ ಟೆಸ್ಟಿಂಗಿಗೆ ಪರ್ಮಿಷನ್ ಇಲ್ಲ. ಟ್ರ್ಯಾಕ್ಟರ್ಸು ಅಂಥವು ಕಂಬೈನ್ ಹಾರ್ವೆಸ್ಟರ್ಸು ಇಂಥವು ಟೆಸ್ಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಸ್ಪ್ರೇಯರ್ಸ್ಗೂ ಇನ್ನೂ ಕೊಟ್ಟಿಲ್ಲ, ಕೇಳಿದ್ದೀವಿ ನಾವು ಕೊಡ್ರಿ ಅಂತ. ಈ ಭಾಗದಲ್ಲಿ ಸಾಕಷ್ಟು ಸ್ಪ್ರೇಯರ್ಸ್ ಇದೆ, ಅದೇನೋ ಬೇರೆ ಗೌರ್ಮೆಂಟ್. ಜೋಳದ ತೆನೆ ಕಾಳು ಕಟ್ಟುವ ಸಮಯದಲ್ಲಿ ಜಿಟಿ ಜಿಟಿ ಮಳೆಯಾಗುತ್ತಿದ್ದರಿಂದ ಸುಂಕು ಉದುರಿ ಕಾಳು ಕಟ್ಟಿದ ಜೋಳಕ್ಕೆ ಆತಂಕ ಎದುರಾಗಿದೆ. ಜೋಳದ ತೆನೆ ಕಾಳು ಕಟ್ಟುವ ಸಮಯದಲ್ಲಿ ಜಿಟಿ ಜಿಟಿ ಮಳೆಯಾಗುತ್ತಿರುವುದರಿಂದ ಸುಂಕ ಉದುರಿ ಕಾಳು ಕಟ್ಟಿದ ಜೋಳಕ್ಕೆ ಆತಂಕ ಎದುರಾಗಿದೆ. ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಜೋಳ ಬಿತ್ತನೆ ಮಾಡಿದ್ದು ಇದೀಗ ತೆನೆ ಕಾಳು ಕಟ್ಟುತ್ತಿದೆ. ಈ ಸಮಯದಲ್ಲಿ ಜಿಟಿ ಜಿಟಿ ಮಳೆಯಾಗುತ್ತಿರುವುದರಿಂದ ತೆನೆ ಕಟ್ಟುವುದಕ್ಕೆ ಮಳೆ ಎದುರಾಗಿದೆ. ರೈತರು ಹೆಚ್ಚಾಗಿ ಜೋಳ ಬಿತ್ತನೆ ಮಾಡಿದ್ದಾರೆ. ಕೋವಿಡ್-19 ರೈತರು ತತ್ತರಿಸಿ ಹೋಗಿದ್ದಾರೆ. ಈ ಹಿಂದೆ ಅತಿ ಹೆಚ್ಚು ಮಳೆ ಹಾಗೂ ಪ್ರವಾಹದಿಂದ ಭತ್ತ ಮತ್ತು ಹತ್ತಿ ಬೆಳೆ ನಾಶವಾಗಿತ್ತು. ಇದೀಗ ಮಳೆ ರಾಯ ರೈತನ ಮೇಲೆ ಮುನಿಸಿಕೊಂಡಿದ್ದು ಜೋಳ ಮತ್ತು ತೊಗರಿಗೆ ಹಾನಿ ಉಂಟು ಮಾಡುತ್ತಿದೆ. ಜೋಳ ಬೆಳೆದು ಇದೀಗ ತೆನೆ ಕಟ್ಟುವ ವೇಳೆ ಮಳೆಯಾದರೆ ತೆನೆ ಸುಂಕ ಉದುರಿ ಹೋಗುತ್ತದೆ, ಇದರಿಂದಾಗಿ ತೆನೆ ಕಟ್ಟಲು ಆಗುವುದಿಲ್ಲ. ತೊಗರಿ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದೆ. ಕೆಲ ರೈತರು ಕಟಾವು ಮಾಡಿದ್ದಾರೆ. ಸರ್ಕಾರಿ ಖರೀದಿ ಕೇಂದ್ರ ಮತ್ತು ಎಪಿಎಂಸಿಯಲ್ಲಿ ಉತ್ತಮ ಬೆಲೆ ಇದ್ದು ರೈತರು ಕಟಾವು ಮಾಡಿ ಮಾರುಕಟ್ಟೆಗೆ ತರುವ ಮುನ್ನವೇ ಜಿಟಿ ಜಿಟಿ ಮಳೆಯಿಂದಾಗಿ ಕಟಾವು ಮಾಡಿದ ತೊಗರಿ ಮಳೆಯೇ ತೊಯ್ದಿದೆ. ಇದರಿಂದಾಗಿ ಬೆಳೆಯು ಕುಂಠಿತವಾಗುವ ಸಂಭವವಿದೆ. ಇನ್ನು ಕೆಲ ರೈತರು ಕಟಾವು ಮಾಡಲು ತಯಾರಿ ನಡೆಸಿದ್ದಾರೆ. ತೊಗರಿ ಗಿಡದಲ್ಲೇ ಮಳೆಗೆ ನೆಂದು ಹೋಗಿದ್ದು ಕಟಾವಿನ ವೇಳೆ ಕಾಳು ಕೈಗೆ ಸಿಗದಂತಾಗಿದೆ. ಕಟಾವು ಮಾಡಿದ ರೈತರು ತೊಗರಿ ಬೆಳೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಸ್ಥಳವಿಲ್ಲದೆ ಬಯಲು ಪ್ರದೇಶದಲ್ಲಿ ಒಣ ಹಾಕಿದ್ದು ಮಳೆಯಾದ ಪರಿಣಾಮ ಕಾಳು ತೊಯ್ದಿದ್ದರಿಂದ ಮಾರಾಟ ಮಾಡದಂತಾಗುತ್ತದೆ. ಒಟ್ಟಾರೆಯಾಗಿ ಒಂದು ಕಡೆ ಪ್ರವಾಹ ಮಳೆಯಿಂದ ತತ್ತರಿಸಿ ಹೋಗಿದ್ದು ಚೇತರಿಸಿಕೊಳ್ಳುತ್ತಿರುವಾಗಲೇ ಮತ್ತೊಮ್ಮೆ ಮಳೆರಾಯ ರೈತ ಬೆಳೆಯನ್ನು ಹಾಳು ಮಾಡುತ್ತಿದ್ದಾನೆ. ನಗರದ ಐಬಿ ರಸ್ತೆ ಬಳಿ ಇರುವ ಶ್ರೀ ವರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ನವೀಕರಣ, ಗರ್ಭಗುಡಿ ಶುದ್ಧೋಗ ಪೂಜೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಇಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ನಗರದ ಐಬಿ ರಸ್ತೆ ಬಳಿ ಇರುವ ಶ್ರೀ ವರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ನವೀಕರಣ, ಗರ್ಭಗುಡಿ ಶುದ್ಧೋದಕ ಪೂಜೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಇಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇಂದು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ವಸ್ತ್ರಾಲಂಕಾರ, ಪವಮಾನ ಹೋಮ ಕಾರ್ಯಕ್ರಮಗಳು ನಡೆದ ನಂತರ ಕಳಸಾರೋಹಣ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳೂರು ವಹಿಸಿದ್ದರು. ಕಳಸಾರೋಹಣ
ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹಾಗೂ ಸೋಮವಾರಪೇಟೆ ಹಿರೇಮಠ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು ವಹಿಸಿದರು. ಮಲಯಾಬಾದ್ ಶ್ರೀ ಶಿವಯೋಗಿ ಮಹಂತೇಶ ಸ್ವಾಮಿಗಳು, ನಂದೀಶ್ವರ ದೇವಸ್ಥಾನದ ಅರ್ಚಕರುಗಳಾದ ಗೋಪಾಲಾಚಾರ್ಯ, ಸಂಜೀವಾಚಾರ್ಯ, ಅಮರಯ್ಯ ಸ್ವಾಮಿ, ವಿಶಾಲ್ ಸ್ವಾಮಿ ಭಾಗವಹಿಸಿದರು. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾ ಶಿವರಾಜ್ ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಎನ್ ಶಿವಶಂಕರ್ ವಕೀಲ್, ನಗರಸಭೆ ಸದಸ್ಯ ನಾಗರಾಜ್, ದೇವಸ್ಥಾನ ಸಮಿತಿಯ ರಾಜಶಂಕರ್, ಮಾರೆಪ್ಪ ಘಂಟಿ, ರಾಘವೇಂದ್ರ, ಶ್ರೀಕಾಂತ್ ಬಿ, ಲಕ್ಷ್ಮಣ್, ರವಿಕಿರಣ್, ಮಲನ್ಗೌಡ, ಲಕ್ಷ್ಮಣ್, ರಾಘವೇಂದ್ರ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಗರದ ಸಿಯಾತಲ ಬಡಾವಣೆಯಲ್ಲಿ ಬೆಟ್ಟದೂರು ಮಾರಮ್ಮ ಜಾತ್ರೆ ನಡೆಯುತ್ತಿದ್ದು ಉಚ್ಚಾಯಕ್ಕೆ ಸಿದ್ಧತೆ ನಡೆಸಿದ್ದು ಪೊಲೀಸರು ಮಧ್ಯ ಪ್ರವೇಶಿಸಿ ರದ್ದುಗೊಳಿಸಿದ್ದಾರೆ. ನಗರದ ಸಿಯಾತಲ ಬಡಾವಣೆಯಲ್ಲಿ ಬೆಟ್ಟದೂರು ಮಾರಮ್ಮ ಜಾತ್ರೆ ನಡೆಯುತ್ತಿದ್ದು ಉಚ್ಚಾಯಕ್ಕೆ ಸಿದ್ಧತೆ ನಡೆಸಿದ್ದು ಪೊಲೀಸರು ಮಧ್ಯ ಪ್ರವೇಶಿಸಿ ರದ್ದುಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಹೆಚ್ಚಿನ ಜನರು ಪಾಲ್ಗೊಳ್ಳಲು ಅವಕಾಶ ನೀಡಿಲ್ಲ. ಕೋವಿಡ್-19 ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಜಾತ್ರೆಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಕೆಲವು ಕಡೆ ಮಾಹಿತಿ ಇಲ್ಲದೆ ಜಾತ್ರೆಗಳು ನಡೆಸಿವೆ. ಕೋವಿಡ್-19 ತಡೆಗಟ್ಟುವ ಹಿನ್ನೆಲೆಯಲ್ಲಿ ಜನರು ಒಂದೆಡೆ ಸೇರಿದರೆ ಕೋವಿಡ್ ಹರಡುವುದರಿಂದ ಬಂದ್ ಮಾಡಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ತಿಳಿಸಿದ್ದಾರೆ. ಆದರೆ ನಗರದ ಸಿಯಾತಲ ಬಡಾವಣೆಯಲ್ಲಿ ಬೆಟ್ಟದೂರು ಮಾರಮ್ಮ ದೇವಸ್ಥಾನದ ಉಚ್ಚಾಯ ಎಳೆಯಲು ದೇವಸ್ಥಾನ ಸಮಿತಿ ಸಿದ್ಧತೆ ನಡೆಸಿದ್ದು ಮಾಹಿತಿ ತಿಳಿಸಿದ ಸದರ್ ಬಜಾರ್ PSI ಸ್ಥಳಕ್ಕೆ ಆಗಮಿಸಿ ಉಚ್ಚಾಯ ಎಳೆಯುವುದನ್ನು ನಿಲ್ಲಿಸಿದ್ದಾರೆ. ಹಾಗೂ ಕೋವಿಡ್-19 ಹಿನ್ನೆಲೆಯಲ್ಲಿ ಉಚ್ಚಾಯ ಎಳೆಯಬಾರದು ಎಂದು ದೇವಸ್ಥಾನ ಸಮಿತಿಗೆ ಗಮನಕ್ಕೆ ತಂದು ಜಾಗೃತಿ ಮೂಡಿಸಿದ್ದಾರೆ. ಜನರು ಹೆಚ್ಚು ಸೇರದಂತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕಾರ್ ಮತ್ತು ಆಟೋ ಮಧ್ಯೆ ಡಿಕ್ಕಿ ಸಂಭವಿಸಿ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ನಗರದ ಮಂತ್ರಾಲಯ ರಸ್ತೆಯ ಆಕಾಶವಾಣಿ ಕೇಂದ್ರದ ಮುಂದೆ ಇಂದು ಬೆಳಿಗ್ಗೆ ನಡೆದಿದೆ. ಕಾರು ಮತ್ತು ಆಟೋ ಮಧ್ಯೆ ಡಿಕ್ಕಿ ಸಂಭವಿಸಿ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ನಗರದ ಮಂತ್ರಾಲಯ ರಸ್ತೆ ಆಕಾಶವಾಣಿ ಕೇಂದ್ರದ ಮುಂದೆ ಇಂದು ಬೆಳಿಗ್ಗೆ ನಡೆದಿದೆ. ರಸ್ತೆ ವಿಭಜಕದ ಮೇಲೆ ಇರುವ ವಿದ್ಯುತ್ ಕಂಬಕ್ಕೆ ವಾಹನಗಳು ಡಿಕ್ಕಿ ಹೊಡೆದಿವೆ. ವಿದ್ಯುತ್ ಕಂಬ ರಸ್ತೆ ವಿಭಜಕದ ಮೇಲೆ ಉರುಳಿ ಬಿದ್ದಿದ್ದರಿಂದ ಅನಾಹುತ ತಪ್ಪಿದೆ. ಅಪಘಾತದ ರಭಸಕ್ಕೆ ಆಟೋ ನುಚ್ಚು ನುಜ್ಜಾಗಿದೆ. ಗಾಯಗೊಂಡಿರುವ ಆಟೋ ಚಾಲಕನ ಹೆಸರು ತಿಳಿದು ಬಂದಿಲ್ಲ. ಅಪಘಾತ ಕುರಿತು ಮಾಹಿತಿಗಾಗಿ ನಗರ ಸಂಚಾರಿ ಠಾಣೆ PSIಗೆ ಕರೆ ಮಾಡಿದರೂ ಕರೆ ಸ್ವೀಕರಿಸಲಿಲ್ಲ. ಹೆಚ್ಚಿನ ವಿವರ ತಿಳಿದು ಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 10ನೇ ಘಟಿಕೋತ್ಸವ. 496 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ. ಡಾಕ್ಟರ್ KN ಕಟ್ಟಿಮನಿ. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ಸಂಚಾರ ಪ್ರಾರಂಭಿಸಲು ಆಗ್ರಹಿಸಿ ರೈತ ಸಂಘ ಮನವಿ. ಸ್ಥಗಿತಗೊಂಡಿದ್ದ RTPS 4 ಘಟಕಗಳು ಪುನರಾರಂಭ. ಸೋನಾ ಮಸೂರಿಗೆ IG ಟ್ಯಾಗ್ ನೀಡಲು ಕೇಂದ್ರಕ್ಕೆ ಕೃಷಿ ವಿಶ್ವವಿದ್ಯಾಲಯ ಪ್ರಸ್ತಾವನೆ. ಮೋಡ ಕವಿದ ವಾತಾವರಣ, ಜೋಳ ಬೆಳೆಗೆ ಸಂಕಷ್ಟ, ತೊಗರಿ ಬೆಳೆ ಬೆಲೆ ಕುಸಿತ ಆತಂಕ. ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನ ಶುದ್ಧೋದಕ, ಕಳಸಾರೋಹಣ ಮಂತ್ರಾಲಯ ಶ್ರೀಗಳಿಂದ ಚಾಲನೆ. ಕೋವಿಡ್ ಹಿನ್ನೆಲೆ ಬೆಟ್ಟದೂರು ಮಾರಮ್ಮ ಜಾತ್ರೆ ಬಂದ್. ಮತ್ತು ಐವಿ ರಸ್ತೆಯಲ್ಲಿ ರಸ್ತೆ ಅಪಘಾತ, ತಪ್ಪಿದ ಅನಾಹುತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ರಾಯಚೂರು ವಾರ್ತೆ
ಸ್ಪರ್ಧೆಗಳನ್ನು ಪ್ರಾಯೋಜಿಸಿದವರು. ಯಶ್ ಅಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳಿಂದ COVID-19 ದೇಶ ಬಿಟ್ಟು ತೊಲಗಲಿ ಎಂದು ತುಂಗಭದ್ರಾ ನದಿ ತೀರದಲ್ಲಿ ಮಡಿಸ್ನಾನ ಮತ್ತು ವಿಶೇಷ ಹೋಮ ಕಾರ್ಯಕ್ರಮ. ದಿನಾಂಕ 8/1/2021. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಎ ರಾಮು, ರಾಯಚೂರು ಜಿಲ್ಲಾ ಅಧ್ಯಕ್ಷರು, ರಾಜು ಪೂಜಾರಿ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರು. ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% ಇಎಂಐ ಬಜಾಜ್ ಫೈನಾನ್ಸ್ ಅವೈಲಬಲ್. ವಿಸಿಟ್ ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರು. ಎಂಪೈರ್ ಸೂಟಿಂಗ್ ಶರ್ಟಿಂಗ್ ಟೈಲರಿಂಗ್ ಅಂದಾಸ್ ಟೆಕ್ಸ್ಟೈಲ್ ಅಂಡ್ ಟೈಲರ್ಸ್ ಅಪೋಸಿಟ್ ಮಹಾರಾಷ್ಟ್ರ ಬ್ಯಾಂಕ್ ಖರೀದ್ ಗಾಂಧಿ ಚೌಕ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರು. ಕಳೆದ ಹಲವು ವರ್ಷಗಳಿಂದ ಶಿಕ್ಷಣ ಸಂಸ್ಥೆ ಮತ್ತು ಹೋಟೆಲ್ ಉದ್ದಿಮೆಯಲ್ಲಿ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಸಿಎಂ ಎನ್ಕ್ಲೇವ್ ಈಗ ತಮ್ಮ ಮುಂದೆ ಉತ್ತಮ ಗುಣಮಟ್ಟ ಉಳ್ಳ 30-40-40-60 ಸುತ್ತಳತೆಯಲ್ಲಿ 2BHK ಮತ್ತು 3BHK ಮನೆಗಳು ಮಾರಾಟಕ್ಕಿವೆ. ರವೀಂದ್ರ ಟ್ರಾವೆಲ್ಸ್ ರಾಯಚೂರಿನ ನಾಗರಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶ. ಕೇವಲ 500 ರೂಪಾಯಿಯಲ್ಲಿ ಸ್ಲೀಪರ್ ಕೋಚ್ ನಲ್ಲಿ ರಾಯಚೂರಿನಿಂದ ಹುಬ್ಳಿ ಧಾರವಾಡಕ್ಕೆ ಪ್ರಯಾಣ ಬೆಳೆಸಬಹುದು. ಅಂಬೇಡ್ಕರ್ ಸರ್ಕಲ್ ರಾಯಚೂರು. ಬುಕಿಂಗ್ ಆಗಿ ಸಂಪರ್ಕಿಸಿ 8550077211. ದ ಲಿವಿಂಗ್ ರೂಮ್ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರು. ಮೊಬೈಲ್ 9353654221.